ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್. ಇವತ್ತು ಒಂದು ಸಣ್ಣ ಘಟನೆ ನಾನು ಮುಂದೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬಲ್ಲಿ ನಡೆದಂಥ ಒಂದು ಘಟನೆ ಅಂದರೆ ಏನು ಕೆಟ್ಟದೇನಲ್ಲ, ತುಂಬ ಒಳ್ಳೆಯದು. ಏನು ಗೊತ್ತಾ, ಯೂಟ್ಯೂಬಲ್ಲಿ ನಾವು ದುಡ್ಡು ಮಾಡ್ಬೋದು, ಅದು ನಿಮಗೂ ಕೂಡ ಗೊತ್ತಿರೋದು. ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್, 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆದರೆ ನಾವು ಮಾನಿಟೈಸೇಷನ್ ಆನ್ ಆಗುತ್ತೆ. ಓಕೆ, ನಮ್ಮ ಮಾನಿಟೈಸೇಷನ್ ಆನ್ ಆಗಿಬಿಟ್ರೆ ನಾವು ಯೂಟ್ಯೂಬಲ್ಲಿ ಆರಾಮಾಗಿ ದುಡ್ಡನ್ನ ಮಾಡ್ಬೋದು. ಓಕೆ, ಸೊ ನನ್ನ ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಿದ್ದು ಐ ಥಿಂಕ್ ಅರೌಂಡ್ ಒಂದು 3,000 to 4,000 ಸಬ್ಸ್ಕ್ರೈಬರ್ಸ್ ಆದಮೇಲೆ. ಅದಾದಮೇಲೆ ನನಗೆ ತುಂಬ ಜನ ಸ್ಪಾನ್ಸರ್ಸ್ಗಳು ಬರುತ್ತೆ. ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸ್ಪಾನ್ಸರ್ಶಿಪ್ ಅಂತಂದರೆ ಜಸ್ಟ್ ಅವರು ಒಂದು ಬ್ರ್ಯಾಂಡ್ಸ್ಗಳನ್ನ ಪ್ರಮೋಟ್ ಮಾಡೋದಕ್ಕೆ ನಮ್ಮನ್ನ ಇನ್ಫ್ಲೂಯೆನ್ಸರ್ಸ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ನನಗೆ ಫಸ್ಟ್ ಟೈಮು ಒಂದು ಮಾನಿಟೈಸೇಷನ್ ಆನ ಆದ ತಕ್ಷಣ ಒಂದು ಸ್ಪಾನ್ಸರ್ ಬಂತು ನನಗೆ. ಓಕೆನಾ, ಸೊ ಬಂದಿದ ತಕ್ಷಣ ನನಗೆ ತುಂಬ ಖುಷಿ ಆಗೋಯಿತು. ಯಾಕೆಂತಂದರೆ ಸೂಪರ್ ಗುರು, ಏನು ನಮಗೂ ಒಂದು ಸ್ಪಾನ್ಸರ್ ಬಂದ್ಬಿಡ್ತಲ್ಲ ಅಂತ ತುಂಬ ಖುಷಿ ಪಟ್ಬಿಟ್ಟೆ. ಅದೊಂದು ಅದನ್ನು ಐ ಥಿಂಕ್ ಅರೌಂಡ್ ಒಂದು ಸ್ಕ್ರೀನ್ಶಾಟ್ ತೆಗೆದು ನಾನು ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕಿದೆ ಅಂತ ಅನಿಸುತ್ತೆ. ನಾನು ಗೊತ್ತಿಲ್ಲ, ಯಾಕೆಂತಂದ್ರೆ ನಾನು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀನಿ. ಏನೋ ಒಂದು 1,000 ಸಬ್ಸ್ಕ್ರೈಬರ್ಸ್ ಆದರೆ ಅಥವಾ ಏನೋ ಜಾಸ್ತಿ ಜನ ಲೈಕ್ ಮಾಡಿದ್ರೆ ಅಥವಾ ಒಳ್ಳೆ ಕಮೆಂಟ್ಸ್ ಮಾಡೋ ಅದನ್ನೆಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಎಲ್ಲ ಕಡೆ ಶೇರ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಅದೊಂದು ನನಗೊಂದು ಖುಷಿ, ನನಗೆ ಏನೋ ಒಂದು ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ ಜನಗಳು ಅಂತ. ಇನ್ಸ್ಟಾಗ್ರಾಮಲ್ಲಿ ನೀವಿನ್ನೂ ಫಾಲೋ ಮಾಡಿ ಅಂತ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಫಾಲೋ ಮಾಡಿ, ಅಲ್ಲೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಓಕೆ, ಆ ಥರ ಒಂದು ಆಯಿತು, ಖುಷಿ ಆಗೋಯ್ತು ತುಂಬ. ಓಕೆ ಅಂತ ಅಂದ್ಕೊಂಡು ಅದು ಐ ಥಿಂಕ್ ಅದು ಹೆಸರು ಹೇಳೋದು ಬೇಡ, ಯಾವೊಂದು ಅಪ್ಲಿಕೇಶನ್ ಅಂತ ಹೆಸರು ಹೇಳೋದು ಬೇಡ. ಯಾಕೆ ಅಂತಂದರೆ ಅವ್ರದ್ದು ಘಟನೆ ಕೇಳಿದ್ರೆ ನಿಮಗೆ ನಗ ಬರುತ್ತೆ, ಜೊತೆಗೆ ಅವ್ರ ಮೇಲೆ ಒಂಥರ ಏನೋ ಒಂದು ಸಣ್ಣ ಒಂದು ಇದು ಬಂದ್ಬಿಡುತ್ತೆ, ಒಂದು ನೆಗೆಟಿವಿಟಿ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೇಡ ಅವರು ಅದೇ ಅಪ್ಲಿಕೇಶನ್ ಹೆಸರೇನು ಅಂತ. ಸೊ ಅವ್ರು ಮೆಸೇಜ್ ಮಾಡಿದ್ರು, ನಾನು ರಿಪ್ಲೈ ಮಾಡಿದೆ, ಫೋನ್ ನಂಬರ್ ಕೊಟ್ಟೆ. ಅವ್ರು ಫೋನ್ ನಂಬರ್ ಕೊಡಬೇಕು, ಫೋನ್ ನಂಬರ್ ಕೊಟ್ಟರೆ ಅವ್ರು ಫೋನ್ ಮಾಡ್ಬಿಟ್ಟು ವಾಪಸ್ ನಮಗೆ ಡೀಲ್ ಮಾಡ್ಕೊಳ್ತಾರೆ, ಎಷ್ಟು ಬೇಕು ನಿಮ್ಮ ದುಡ್ಡು ಅದು ಇದು ಅಂತ ಡಿಮ್ಯಾಂಡ್ ಮಾಡ್ಬಿಟ್ಟು ಡೀಲ್ ಮಾಡ್ಕೊಳ್ತಾರೆ. ಸೊ ನಾನು ಫೋನ್ ನಂಬರ್ ಕೊಟ್ಟೆ, ಅವ್ರು ಫೋನ್ ಮಾಡಿದ್ರು. ನಿಮ್ಗೆ ಗೊತ್ತಿರೋಂಗೆ ಅವರು ಕನ್ನಡ ಮಾತಾಡಲ್ಲ, ಇಂಗ್ಲೀಷು ಅಥವಾ ಹಿಂದಿ ಅಥವಾ ಬೇರೆ ಭಾಷೆ. ಓಕೆನಾ, ಕನ್ನಡ ಬಿಟ್ಟು ಬೇರೆ ಭಾಷೆ. ಯಾಕೆಂತಂದರೆ ಈ ಬ್ರ್ಯಾಂಡ್ಸ್ಗಳೆಲ್ಲ ಬರೋರೆಲ್ಲ ಆಲ್ಮೋಸ್ಟ್ ಅಲ್ಲಿ ಬೇರೆ ಭಾಷೆಯವರಾಗಿರ್ತಾರೆ. ಸೊ ಆದ್ದರಿಂದ ಅವರು ಐ ಥಿಂಕ್ ಒಂದು ಹಿಂದಿಲಿ ಮಾತಾಡೋರು ಫಸ್ಟು. ನಾನು ಹಿಂದಿ ಒಂದು ರೇಂಜ್ಗೆ ಅರ್ಥ ಮಾಡ್ಕೊಂಡು ಮಾತಾಡ್ತೀನಿ, ಇಂಗ್ಲೀಷು ಅಷ್ಟೇ, ಫುಲ್ ಪರ್ಫೆಕ್ಟ್ ಅಂತಲ್ಲ, ಒಂದು ರೇಂಜ್ಗಿದೆ. ಮಾತಾಡಿದ್ರು ಎಲ್ಲ ಆಯಿತು, ಈ ಥರ ನಮ್ಮದೊಂದು ಅಪ್ಲಿಕೇಶನ್ ಇದೆ, ಇದನ್ನು ನೀವು ಪ್ರಮೋಟ್ ಮಾಡಬೇಕು ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ಅಂತ. ನನಗವಾಗ ಸ್ಟಾರ್ಟಿಂಗಲ್ಲವ ತುಂಬ ಖುಷಿ ಆಗುತ್ತೆ, ಓ ಮಾಡೋಣ ಯಾ ವಿ ಕ್ಯಾನ್ ಡೂ ಇಟ್ ಹಂಗೆ ಹಿಂಗೆ ಅಂದ್ಬಿಟ್ಟು ಫುಲ್ಲು ಖುಷಿ ಖುಷಿಯಲ್ಲಿ ಮಾತಾಡಿದೆ. ಅದಾದಮೇಲೆ ಪೇಮೆಂಟ್ ವಿಷಯ ಕೇಳಿದೆ, ಓಕೆನಾ ನನಗೆ ಇಷ್ಟು ಬೇಕು ಅಂತ. ಐ ಥಿಂಕ್ ಒಂದು 1,000 ಕೇಳಿದೆ ನಾನು ಫಸ್ಟ್ ವೀಡಿಯೋಗೆ, ಸ್ಪಾನ್ಸರ್ ವೀಡಿಯೋಗೆ ನಾನು 1,000 ಕೇಳಿದೆ. 1,000 ಕೇಳಿದ ತಕ್ಷಣ ಅವರು ಇಲ್ಲ ಇಲ್ಲ ಅಷ್ಟು ಕೊಡೋಕ್ಕಾಗಲ್ಲ ನಾ ನಿಮಗೆ ಅಂತ ಅಂದರು. ಸೊ 1,000 ಆಗಲ್ಲ ಅಂತಂದಮೇಲೆ ಇನ್ನೆಷ್ಟು ಕೇಳೋಕ್ಕಾಗುತ್ತೆ ಅಂದ್ಬಿಟ್ಟು ನಾನು ಸರಿ ಬಿಡಿ ಓಕೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಬಿಡಿ ಬೇಡ ಅಂತಂದ್ಬಿಟ್ಟು ನಾನು ಇದು ಮಾಡಿದೆ. ಇಲ್ಲ ಇಲ್ಲ ಮಾಡ್ಬೋದು, ನೀವೇನು ತೊಂದರೆ ಇಲ್ಲ, ನಿಮ್ಮ ಚಾನಲಲ್ಲಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇನ್ನೂ ಕಮ್ಮಿ ಇರೋದ್ರಿಂದ, 5,000-6,000 ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನಾವೆಲ್ಲರೂ ಕೂಡ ಅಷ್ಟೇ ಕೊಡೋದು ಅಂತಂದರು. ಎಷ್ಟು ಎಷ್ಟು ಅಂತ ನಾನು ಶಾಕ್ ಆದೆ. ಐ ಥಿಂಕ್ ಒಂದು 500 ಕೊಡ್ತಾರೇನೋ ಅಂತ ಅಂದ್ಕೊಂಡು ಓಕೆ ಓಕೆ ಅಂತಂದ್ಬಿಟ್ಟು ಆಮೇಲೆ ಹೇಳಿದ್ರು ಅವರು ನಿಮಗೆ ಕೊಡೋದು ಕೇವಲ 200 ಅಂತ. ಒಂದು ಡೆಡಿಕೇಶನ್ ವೀಡಿಯೋಗೆ, ಓಕೆ ನಾವು ಒಂದು ಡೆಡಿಕೇಟೆಡ್ ವೀಡಿಯೋಗೆ ಕೇವಲ 200 ಇಸ್ಕೊಂಡು ವೀಡಿಯೋ ಮಾಡಿದ್ದೀನಿ. 200 rupees, ಐ ಥಿಂಕ್ ಗೊತ್ತಿಲ್ಲ ಯಾವೊಂದು ಯೂಟ್ಯೂಬರ್ಸ್ ಇಷ್ಟು ಕಮ್ಮಿ ದುಡ್ಡನ್ನ ಇಸ್ಕೊಂಡಿದ್ದಾರೇನೋ ಅಂತ. ನಾನಂತೂ ತುಂಬ ಲೀಸ್ಟಾಗಿ ಇಸ್ಕೊಂಡಿದ್ದೀನಿ, ಅವ್ರು ಹೇಳೋದಕ್ಕೆ ಒಪ್ಕೊಬಿಟ್ಟೆ. ಆ ಟೈಮಲ್ಲಿ ನನಗೆ ತಲೆ ಓಡ್ತಾ ಇತ್ತು ಒಪ್ಕೊಬಿಡ್ಬೇಕು ಒಪ್ಕೊಬಿಡ್ಬೇಕು ಅಂತ. ಅವ್ರು ಹಿಂಗಂದ್ರು 200 ಅಂತ, ಏ ಹಾಲು ಬಂಜದ ಪಂಚಾಮೃತ ಅಂದ್ಬಿಟ್ಟು ಅಯ್ಯ ಅವನಜ್ಜಿ ಸಾಕ್ಬಿಡು ಅಂತ ಅಂದ್ಕೊಂಡು 200 ಒಪ್ಕೊಬಿಟ್ಟೆ. ಓಕೆ, ನಾನು ವೀಡಿಯೋನು ಕೂಡ ಮಾಡಿದೆ, 4 ವೀಡಿಯೋ ಮಾಡಿದೆ. ಆ ಒಂದು ವೀಡಿಯೋ ಹಾಕಿದ ತಕ್ಷಣ ಏನು ಅಷ್ಟೊಂದು ರೀಚ್ ಆಗಿಲ್ಲ, ಒಂದು 500-600 ಮೆಂಬರ್ಸ್ಗೆ ರೀಚ್ ಆಗಿತ್ತು. ಇವಾಗ ಆ ಒಂದು ವೀಡಿಯೋ ಐ ಥಿಂಕ್ ಅರೌಂಡ್ ಒಂದು 5,000 ಮೇಲೆ ವ್ಯೂಸ್ ಆಗಿದೆ. ಓಕೆ, ನಾನು ಅವತ್ತು ಹಾಕಿದ ವೀಡಿಯೋ. ಸೊ ಅದೊಂದೊಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ನನಗೆ, ಕೇವಲ 200 ಇಸ್ಕೊಂಡಲ್ಲ ಅವ್ರ ಹತ್ರ, 200 ಇಸ್ಕೊಂಡು ಒಂದು ವೀಡಿಯೋ ಮಾಡೋಣಲ್ಲ ಅಂತ. ಯಾಕೆ ಅಂತಂದರೆ ನಾನು ಯಾವುದೇ ಒಂದು ಸ್ಪಾನ್ಸರ್ ವೀಡಿಯೋ ಮಾಡೋದಕ್ಕಿಂತ ಮುಂಚೆ ಆ ಒಂದು ಅಪ್ಲಿಕೇಶನ್ ಏನು ಸೆಕ್ಯೂರ್ ಇದೆಯಾ, ಜನೂನ್ ಇದೆಯಾ ಅಂತಂದ್ಬಿಟ್ಟು ನಾನು ಫಸ್ಟ್ ನೋಡ್ತೀನಿ. ಯಾಕೆಂದರೆ ನಾನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ತೀನಿ ನನ್ನ ಮೊಬೈಲಲ್ಲಿ ಅಲ್ವಾ. ಸೊ ಅದರಿಂದ ನಾನು ನೋಡ್ಬೇಕು, ಸೆಕ್ಯೂರಿಟಿ ನೋಡಬೇಕು. ಸೊ ಅದೊಂದು ಬೆಸ್ಟ್ ಅಪ್ಲಿಕೇಶನ್ ಆ್ಯಕ್ಚುಲಿ. ಹೆಸರು ಹೇಳೋದು ಬೇಡ, ಅವ್ರಿಗೊಂಥರ ಇದಾಗೋಗುತ್ತೆ. ಓಕೆನಾ, ಸೊ ಹಂಗಾಗೋಯ್ತು. ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನನಗಾಗಿದ್ದು ಈ ಥರ ಇತ್ತು, 200 ಇಸ್ಕೊಂಡು ವೀಡಿಯೋ ಮಾಡಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬರ್ಸ್ಗಳೆಲ್ಲ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರಾ ನೀವು ಕೂಡ. ಸೊ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ, ನೀವು ಎಷ್ಟು ಇಸ್ಕೊಡ್ರಿ ಫಸ್ಟು ಸ್ಪಾನ್ಸರ್ಶಿಪ್ ವೀಡಿಯೋದಲ್ಲಿ ದುಡ್ಡನ್ನ ಅಂತ. ಸೊ ನನಗೂ ಇವಾಗ ನೆನೆಸ್ಕೊಂಡ್ರೆ ನಗ ಬರುತ್ತೆ ಒಂದೊಂದ್ಸಲ, ಅಯ್ಯೋ ಅಷ್ಟು ಇಸ್ಕೊಳ್ಳಲ್ಲ ಅಷ್ಟು ಇಸ್ಕೊಳ್ಳಲ್ಲ ಅಂತ. ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ, ನನಗೆ ಯಾರಾದರೂ ಒಂದು ಯೂಟ್ಯೂಬರ್ ಯಾರಾದರೂ ಕೇಳಿದ್ರೆ ನೀವು ಎಷ್ಟು ಇಸ್ಕೊಂಡ್ರಿ ಫಸ್ಟ್ ಸ್ಪಾನ್ಸರ್ಶಿಪ್ಪು ಅಂತ, ಇಷ್ಟೇ ಇಸ್ಕೊಂಡಿದ್ದು ಇಷ್ಟೇ ಇದೆ, ಎಲ್ಲ ನಗ್ತಾ ಇರ್ತಾರೆ, ಏನು ಬರೋ ಅಷ್ಟೇ ಇಸ್ಕೊಂಡ್ರೆ ಅಷ್ಟೇ ಇಸ್ಕೊಂಡ್ರ ಅಂತ. ಹೌದು, ನಾನು ಏನು ಮಾಡೋಕ್ಕಾಗಲಿಲ್ಲ. ಯಾಕೆಂತಂದರೆ ಆ
ಟೈಮಲ್ಲಿ ಬಂದಿದ್ದೇ ಒಂದು ಖುಷಿ ನನಗೆ. ಓಕೆನಾ? ಸೊ ಇವಾಗ ಬಿಡಿ, ಇವಾಗ ಜಾಸ್ತಿ ಡಿಮ್ಯಾಂಡ್ ಮಾಡ್ತೀನಿ, ಕೊಡಲ್ಲ ಅಂದರೆ ಓಕೆ ಕ್ಯಾನ್ಸಲ್ ಅಂದ್ಬಿಟ್ಟು ತಳ್ತಾ ಇರ್ತೀನಿ ಸೈಡ್ಗೆ, ಮೇಲ್ನ ತಳ್ಬಿಡ್ತೀನಿ, ಡಿಲೀಟೇ ಮಾಡ್ಬಿಡ್ತೀನಿ. ಸೊ ನಾನು ನಿಮಗೆ ಯೂಟ್ಯೂಬರ್ಸ್ಗೆ ಇದರಿಂದ ಒಂದು ಏನು ಹೇಳ್ತೀನಿ ಅಂತಂದರೆ, ಎಷ್ಟಾದರೂ ಕೊಡಲಿ, ಯಾರು ಎಷ್ಟಾದರೂ ಕೊಡಲಿ, ಅದು ನಿಮ್ಮ ಯೋಗ್ಯತೆ. ಓಕೆನಾ? ಈಸ್ಕೋಬೇಕು. ಓಕೆನಾ? ಈಗ ಯಾರೋ ಒಂದು ಬಂದ್ಬಿಟ್ಟು ನಿಮ್ಗೆ ಸ್ಪಾನ್ಸರ್ ಮಾಡ್ತೀವಿ, ಕೇವಲ 100 ರೂಪಾಯಿ ಕೊಡ್ತೀವಿ ಅಂತ ಸ್ಟಾರ್ಟಿಂಗಲ್ಲಿ ಬಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆನಾ? ಅವ್ರಿಗೂ ಕೂಡ ನೀವು ಬೇಡ, ನಮ್ಗೆ 100 ರೂಪಾಯಿ ಬೇಡ, ಅದು ಸಾಕಾಗಲ್ಲ ಅಂತಂದ್ಬಿಟ್ಟು ತಳ್ಬೇಡಿ ಅವ್ರನ್ನ. ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಕೊಟ್ಟರು ಈಸ್ಕೊಳ್ಳಿ, ಎಷ್ಟು ಕೊಟ್ಟರು ಈಸ್ಕೊಂಡು ವೀಡಿಯೋಸ್ಗಳನ್ನ ಮಾಡಿ. ಓಕೆನಾ? ಅಪ್ಲಿಕೇಶನ್ ಕರೆಕ್ಟಾಗಿದೆಯಾ ಇಲ್ವ ಅಂತ ಫಸ್ಟ್ ತಿಳ್ಕೊಳ್ಳಿ, ಅದಾದ್ಮೇಲೆ ಮಾಡಿ. ಓಕೆ? ಸೊ ಆಮೇಲೆ ನೀವು ಬೆಳೀತಾ ಬೆಳೀತಾ ಒಂದು ರೇಂಜಿಗೆ ತಲುಪ್ತಿರಲ್ಲ, ಒಂದು ಒಳ್ಳೆ ಸಬ್ಸ್ಕ್ರೈಬರ್ಸ್, ಒಳ್ಳೆ ವ್ಯೂಸ್ ಬರೋದಕ್ಕೆ ಶುರು ಆಗುತ್ತಲ್ಲ, ಆವಾಗ ಡಿಮ್ಯಾಂಡ್ ಮಾಡಿ, ಏನು ತಪ್ಪೇನಿಲ್ಲ. ಆವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೇಳಿದ್ರೆ ಮಾತ್ರ ಅವ್ರು ಕೊಟ್ಟರೆ ಮಾತ್ರ ವೀಡಿಯೋ ಮಾಡಿ, ಇಲ್ಲ ಅಂತಂದರೆ ಬೇಡ, ನಮ್ಗೆ ಈ ಕೆಲಸನೇ ಬೇಡ. ಓಕೆನಾ? ನಾನು ನಿಮ್ಮ ಜೊತೆ ಕಮಿಟ್ಮೆಂಟ್ ಆಗಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ಟು ಓಕೆ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಡಿ. ಓಕೆನಾ? ಸೊ ನಾನು ಫಸ್ಟು ನಿಮ್ಗೆ ಯಾರಾದರೂ ಸ್ಪಾನ್ಸರ್ಸ್ಗಳು ಬಂದರೆ 1 ರೂಪಾಯಿ ಕೊಡ್ತೀವಿ ಅಂತ ದಯವಿಟ್ಟು ಒಪ್ಕೊಳ್ಳಿ, ಅಪ್ಲಿಕೇಶನ್ ಚೆನ್ನಾಗಿದ್ರೆ ಒಪ್ಕೊಳ್ಳಿ. ಇದನ್ನು ಹೇಳ್ತಾ ನನ್ನ ಒಂದು ಸಣ್ಣ ಘಟನೆ ನಾನು ನಿಮ್ಮದೆ ಶೇರ್ ಮಾಡ್ತಾ ಮುಗಿಸ್ತಾ ಇದ್ದೀನಿ. ಐ ಥಿಂಕ್ ಆ ಒಂದು ಅಪ್ಲಿಕೇಶನ್ ಯಾವುದು ಅಂತ ನೀವು ನೋಡಬೇಕು ಅಂತಂದರೆ, ನಾನು ಯೂಟ್ಯೂಬಲ್ಲಿ ಮಾಡಿದ್ದೀನಿ ನೋಡಿ, ಫಸ್ಟ್ ಸ್ಪಾನ್ಸರ್ಶಿಪ್ ವೀಡಿಯೋ ಅಂತಂದ್ಬಿಟ್ಟು ನನ್ನ ವೀಡಿಯೋಸ್ಗಳನ್ನ ನೀವು ಲಕ್ಕಿ ಲಿಕೇಶಲ್ಲಿ ತೆಗೆದ್ರೆ ಗೊತ್ತಾಗುತ್ತೆ ಯಾವ ಒಂದು ಅಪ್ಲಿಕೇಶನ್ ಅದು ಅಂತ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಐ ಥಿಂಕ್ ಇದರಲ್ಲಿ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಶೇರ್ ಆಗಿದೆ, ಒಂದು ಒಳ್ಳೆಯ ಏನೋ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವು ಎಷ್ಟು ಇಸ್ಕೊಂಡಿದ್ದೀರಾ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ವೀಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.